ಒಂದು ಮುಖ್ಯವಾದ ಹಂತ ಏನಂತಂದರೆ ಈ ತೇಗದ ಮರಗಳಾಗಿರ್ಬೋದು ಅಥವಾ ಯಾವುದೇ ಅರಣ್ಯ ಮರಗಳಾಗಿರ್ಬೋದು, ಈ ಇದನ್ನು ಕಡಿಬೇಕಾದ್ರೆ ಒಂದು ಗೌರ್ಮೆಂಟ್ದೊಂದು ಪರ್ಮಿಷನ್ ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ, ಹೇಗೆ ಇದು ಇದು ಯಾವ ರೀತಿ ನೀವು ತೊಗೊಂಡ್ರಿ, ಎಲ್ಲಿ ತೊಗೊಂಡ್ರಿ, ಹೇಗೆ ಅಥವಾ ಸುಲಭ ತೊಗೊಳ್ಬೋದಾ ಯಾರಾದರೂ ರೈತರು ಮಾಡೋರು ಅಂತ? ಹಾಂ, ಇದು ಸಾಮಾನ್ಯವಾಗಿ ಇದೊಂದು ಒಳ್ಳೆಯ ವಿಷಯ, ಯಾಕಂದರೆ ಸಾಗವಾನಿ ಅಂಥ ಮರಗಳು ಹೈ ವ್ಯಾಲ್ಯೂ, ಹೆಚ್ಚಿಗೆ ಬೆಲೆ ಇರೋಂಥ ಮರಗಳು ಮತ್ತು ಕಾಡಿನಲ್ಲಿ ಹೆಚ್ಚಾಗಿ ಬೆಳೆಯೋಂಥ ಮರಗಳು. ಇವುಗಳಿಗೆ ಇವು ಕಾಡಿನಲ್ಲಿರೋದು ಕೂಡ ಬೆಳೆಯೋದ್ರಿಂದ ಇದರ ಕಳ್ಳ ಸಾಗಾಣಿಕೆ ಇಂಥದ್ದೆಲ್ಲ ಸಮಸ್ಯೆಗಳನ್ನ ತಡೆಗಟ್ಟೋದಕ್ಕೋಸ್ಕರ ಸರ್ಕಾರದಲ್ಲಿ ಏನು ಮಾಡಿದರು, ರೈತರ ಜಮೀನಲ್ಲಿ ಬೆಳೆದರೂ ಕೂಡ ಅದನ್ನು ಕಟ್ಟಿಂಗ್ ಮಾಡಿ ಮುಂದೆ ಅದನ್ನು ಸಾಗಣೆ ಮಾಡಬೇಕಂದ್ರೆ ಅದಕ್ಕೊಂದು ಸರ್ಕಾರದಿಂದ ಒಂದು ಅನುಮತಿ ಬೇಕು, ಪಾಸ್ ಅಂತ ಹೇಳ್ತಾರೆ ಅದನ್ನು. ಮರಗಳಿಗೆ ಅವರು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೂಲಕ ಒಂದು ಪರ್ಮಿಷನ್ ಅದನ್ನು ತೊಗೊಳ್ಳೋದಕ್ಕೆ ಒಂದು ಪ್ರೊಸೀಜರ್, ಒಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ಏನಪ್ಪ ಅಂತಂದರೆ, ರೈತರು ಮೊದಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಭೇಟಿಯಾಗಿ ಅವ್ರ ಹತ್ರ ಮರ ಯಾವ್ಯಾವ ಮರ ನಾವು ಕಟಾವ್ ಮಾಡ್ತೀವಿ ಅದನ್ನು ಮಾರ್ಕಿಂಗ್ ಮಾಡಿಸ್ಬೇಕು. ಮಾರ್ಕಿಂಗ್ ಒಂದು ಅರ್ಜಿ ಕೊಟ್ಟು ಮಾರ್ಕಿಂಗ್ ಮಾಡಿಸಿ, ಮಾರ್ಕಿಂಗ್ ಮಾಡಿದ್ಮೇಲೆ ಆ ಮರಗಳ ಎಷ್ಟು ಸುತ್ತಳತೆ ಇದ್ದಾವೆ ಮತ್ತು ಎಷ್ಟು ಎತ್ತರ ಇದ್ದಾವೆ ಅದನ್ನೆಲ್ಲ ಅಳತೆ ಮಾಡಿದಾಗ ಎಷ್ಟು ಘನಫೂಟ್ ಒಂದು ಮರ ಕಟ್ಟಿಗೆ ಬರುತ್ತೆ ಅನ್ನೋದನ್ನು ಒಂದು ಅಂದಾಜು ಸಿಗುತ್ತೆ. ಅಷ್ಟು ಒಟ್ಟಾರೆ ನಮ್ಮ ಒಂದು 50 ಮರ ಕಟಾವು ಮಾಡ್ತಾಯಿದ್ರೆ 50 ಮರದಲ್ಲಿ ಸುಮಾರು ಒಂದೊಂದು ಮರಕ್ಕೆ 20 ಘನಫೂಟ್ ಅಂತ ಅಂದಾಜು ಇಟ್ಕೊಂಡ್ರೆ ಒಂದು 1000 ಘನಫೂಟ್ನಷ್ಟು ನಾವು ಕಟ್ಟಿಗೆ ಕಟಾವು ಮಾಡಬೇಕಾಗಿದೆ ಅಂತ ನಾವು ಒಂದು ಪರ್ಮಿಷನ್ ತೊಗೋಬೇಕಾಗತ್ತೆ. ಆ ಪರ್ಮಿಷನ್ಗೆ ಅಪ್ಲೈ ಮಾಡೋ ಪ್ರೊಸೀಜರ್ ಏನಾಗಿದೆ, ನಮ್ಮ ಅನಿಸಿಕೆಯಲ್ಲಿ ಇದು ಸರ್ಕಾರದವರು ತಮ್ಮ ಅನುಕೂಲಕ್ಕಾಗಿ ಬೆಳೆದಂಥ ರೈತರಿಗೆ ತೊಂದರೆ ಆಗೋ ರೀತಿಯಲ್ಲಿ ಪ್ರೊಸೀಜರ್ಗಳು ಅದಾವೆ, ವ್ಯವಸ್ಥೆಗಳು ಸಿಸ್ಟಮ್. ಹಾಂ, ಅಷ್ಟು ಈಸಿ ಇಲ್ಲ ಅಂದರೆ ಪ್ರೊಸೆಸ್ಗಳು ಮಾಡಿಬಿಟ್ಟಿದ್ದಾರೆ, ಆದರೆ ನಮ್ಮ ಆಡಳಿತ ವ್ಯವಸ್ಥೆಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲ್ಲ. ಪ್ರಮುಖವಾಗಿ ಏನಂದರೆ, ಈಗ ನಾವು ಬೆಳಿತೀವಿ, ಬೆಳೆದಿದ್ದ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಒಂದು ಅರ್ಜಿ ಸಲ್ಲಿಸ್ತೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಗೊತ್ತು ಎಷ್ಟು ಬೆಳೆಯೋದು, ಎಷ್ಟು ಕಷ್ಟ ಅದನ್ನು, ಮುಂದೆ ಅದನ್ನು ಬೆಳೆಸಿ ರೈತರಿಗೆ ಒಂದು ಲಾಭ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಸಪೋರ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಅವರು ಒಂದು ಪರ್ಮಿಷನ್ ಕಳಿಸಿ ನೆಕ್ಸ್ಟ್ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಕಂದಾಯ ಇಲಾಖೆಯಲ್ಲಿ. ಕಂದಾಯ ಇಲಾಖೆಯಲ್ಲಿ ಹೋದಾಗ ಅವ್ರದ್ದು ಒಂದಿಷ್ಟು ಕೆಲಸಗಳಿರುತ್ತೆ, ಅವರು ಇವ ಇದೇ ಜಮೀನಲ್ಲಿದೆ ಅನ್ನೋದನ್ನು ಖಾತ್ರಿ ಮಾಡಬೇಕು, ಈ ಜಮೀನು ಇವ್ರದ್ದು ನಮ್ಮ ಹೆಸರಲ್ಲಿದೆ ಅನ್ನೋದನ್ನು ಖಾತ್ರಿ ಮಾಡಬೇಕು. ಯಾರು ಅರ್ಜಿ ಹಾಕಿರ್ತೀವಿ, ಯಾರ ಹೆಸರಿಲ್ಲ, ಮತ್ತು ಅವು ಇದೇ ಜಮೀನಲ್ಲಿದೆ ಅಂತ ಬಂದು ಸರ್ವೆ ಮಾಡಬೇಕು. ಸರ್ವೆ ಮಾಡೋದಕ್ಕೆ ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಗೊತ್ತು ಅಥವಾ ಎಲ್ಲ ಜನರಿಗೂ ಗೊತ್ತು, ಒಂದು ವರ್ಷದ ಸಮಯ ಕೇಳ್ತಾರೆ ಮತ್ತು ಬೇಗ ಬೇಗ ಬಂದು ಮಾಡಲ್ಲ, ಮತ್ತು ನಾವು ಬೆನ್ನತ್ತದೆ ಹೋದರೆ ನಿಧಾನ ಮಾಡ್ತಾರೆ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಅದು ಅದು ಅದೊಂದು ಸಮಸ್ಯೆ ಇದೆ. ಕಂದಾಯ ಇಲಾಖೆನ, ನಮ್ಮ ತಾಲೂಕು ಕಂದಾಯ ಇಲಾಖೆನ ನಾವು ಹೋಗಿ ಖರ್ಚು ಅಂತ ಬಂದಾಗ ನಾವು ಸ್ವಲ್ಪ ಬೇರೆ, ಈಗ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಅವರ ಅಲ್ಲಿ ಓಡಾಡೋ ಖರ್ಚು ಒಂದು ಬಿಟ್ಟರೆ, ಒಂದು ಸರ್ವೆ ಲ್ಯಾಂಡ್ ಒಂದು ಖಾತೆಗೆ ಸರ್ವೆ ಫೀಸ್ ಅಂತ ಒಂದು ತೊಗೊಳ್ತಾರೆ. ಸಾಮಾನ್ಯವಾಗಿ 2.5 ಸಾವಿರದಿಂದ 3 ಸಾವಿರ ಮಧ್ಯೆ ಇರ್ತೈತಿ. ಅಷ್ಟು ಬಿಟ್ಟರೆ ಕೆಲವೊಂದು ನಾನು ಈಗ ಆಡಳಿತ ವ್ಯವಸ್ಥೆಯಲ್ಲಿ ಸಮಸ್ಯೆಗಳಿದ್ದಾವೆ ಅಂತ ನಾವು ನೋಡಿದ್ದೀವಿ. ಮತ್ತು ಇದು ಎಲ್ಲ ಜಗಜ್ಜಾಹೀರಾಗಿರೋ ವಿಷಯ, ಎಲ್ರಿಗೂ ಗೊತ್ತು. ಈ ಒಂದು ಯಾವುದೇ ಕೆಲಸಗಳು ನಮಗೆ ಸ್ಪೀಡಾಗಿ ಆಗಬೇಕಂದ್ರೆ ಹಣ ಕೇಳ್ತಾರೆ ಜನ, ಅಥವಾ ನೀವು ಇನ್ಫ್ಲೂಯೆನ್ಸ್ ಮಾಡಬೇಕು. ನಾವು ಆದಷ್ಟು ನಾವು ತಿಳ್ಕೊಂಡಿರೋರಾಗಿಂದ ಅವನ್ನ ಹೆಚ್ಚಿಗೆ ಒತ್ತಡ ಹಾಕಿ ಬೇಗ ಬೇಗ ಮಾಡಿರಿ, ಯಾಕೆ ಮಾಡಲ್ಲ ಅಂತೆಲ್ಲ ನಾವು ಸಾಕಷ್ಟು ಅವ್ರನ್ನ ಕೇಳಿದಾಗ ಪ್ರೊಸೆಸ್ಸು ಮುಂದೆ ಹೋಗ್ತಾ ಹೋಗುತ್ತೆ. ಒಟ್ಟಾರೆ ನಾವು ನೋಡ್ಬೇಕಂದ್ರೆ, ನೀವೊಂದು ಪಾಸ್ ತೊಗೊಳ್ಳೋ ಸಮಯ ನಾವು ಎಷ್ಟು ಅವ್ರ ಹಿಂದೆ ಬೆನ್ನು ಹತ್ತೀವಿ, ಅವ್ರ ಹಿಂದೆ ಬೆನ್ನು ಬೀಳ್ತೇವೆ, ಅದು ಆಧಾರದ ಮೇಲೆ 6 ತಿಂಗಳಿಂದ 1 ವರ್ಷದವರೆಗೂ ಸಮಯ ಹಿಡಿತೈತೆ. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಭಯ ಬೀಳ್ತಾರೆ, ಪಾಸ್ ತೊಗೊಳ್ಳೋದೆಲ್ಲ ಅಷ್ಟು ಕಷ್ಟ ಇದೆ, ಇಷ್ಟು ಕಷ್ಟ ಇದೆ ಅಂತ. ಮತ್ತು ಕೆಲವೊಂದು ವ್ಯಾಪಾರಸ್ಥರೆಲ್ಲ ಏನು ಮಾಡ್ತಾರೆ, ಹೆದರ್ಸ್ತಾರೆ, ಪಾಸ್ ತೊಗೊಳಕ್ಕಾಗಲ್ಲ, ದುಡ್ಡು ಕೇಳ್ತಾರೆ, ಅದು ಇದು ಅಂತ. ಆ ಥರದ್ದೆಲ್ಲ ಇಲ್ಲ, ಹಂತಂತವಾಗಿ ಸರಳೀಕರಿಸುವ ಪ್ರಯತ್ನ ಮಾಡ್ತಾಯಿದ್ದಾರೆ. ಅರಣ್ಯ ಇಲಾಖೆಯಿಂದ ಸ್ವಲ್ಪ ಪ್ರೊಸೆಸ್ಗಳು ಸರಳ ಆಗಿದ್ದಾವೆ, ಆದರೆ ಕಂದಾಯ ಇಲಾಖೆಯಲ್ಲಿ ಅವರ ಯಾವ ಒತ್ತಡಗಳು ಅಥವಾ ವ್ಯವಸ್ಥೆನೇ ಹಾಗಾಗಿದೆ ಅಥವಾ ಅಲ್ಲಿ ಅಧಿಕಾರಿಗಳ ಮಾನಸಿಕ ಸ್ಥಿತಿನೂ ಆಗಿದೆ ಅಂದರೆ, ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಳ್ಳೋದು ಎಷ್ಟೋ ಜನ, ಕೆಲವೊಬ್ಬರು ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ, ಬಟ್ ಒಬ್ಬರಿಂದ ಎಲ್ಲ ಆಗಲ್ಲ, ಹಾಗಾಗಿ ನಿಧಾನ ಆಗತಿ ಆಗುತ್ತಾ ಇದೆ ಕೆಲಸ ಇದಕ್ಕೆ. ಅಂದರೆ ಇವಾಗ ನಿಮ್ದು ಈಗ ಆಲ್ಮೋಸ್ಟ್ ಈಗ ಪರ್ಮಿಷನ್ ಎಲ್ಲ ತೊಗೊಂಡಿದ್ದೀರಿ, ಕೆಲಸ ಶುರುವಾಗಿದೆ, ಇದು ಶೆಡ್ ಏನು ಮಾಡ್ಕೊಂಡು ಇದು ನಾವು ಮಾತಾಡಿದ್ವಲ್ಲ ಮೌಲ್ಯವರ್ಧನೆ ಮಾಡಬೇಕು ಅಂತ ನಾವು ಇದರಲ್ಲಿ ನಾವು ಈಗ ನಾವು ಆಗಲೇ ಮಾತಾಡ್ದಂಗೆ ಒಂದು ಹಂತಕ್ಕೆ ಮೊದಲು ಬಂದಾಗ ಇದನ್ನು ಕಟಾವು ಮಾಡಿ ರೈತರಿಗೆ
ಅಥವಾ ಗ್ರಾಹಕರಿಗೆ ಈ ಮನೆ ಕಟ್ಟಿಗೆ ಬಳಸೋದಕ್ಕೆ ಇಡೀ ಲಾಗ್ ಮರ ಇಡೀ ನಿಂತು ಮರ ಕಟ್ ಮಾಡಿದ ಮರ ಬೇಕಂದರೆ ಮರ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದಿಲ್ಲ ಅಂತಂದರೆ ಅವ್ರಿಗೆ ಬೇಕಾಗಿರೋ ಸೈಜಿಗೆ ಅವನ್ನ ಕಟ್ ಮಾಡಿ ಕೊಡ್ತೀವಿ. ಅದರ ಮುಂದಿನ ಹಂತಕ್ಕೆ ಹೋಗಿ ರೈತರಿಗೆ ಈ ಕಿಟಕಿ ಚೌಕಟ್ಟುಗಳು, ಬಾಗಿಲ ಚೌಕಟ್ಟುಗಳು, ಅಥವಾ ಒಂದು ಕಾಟ್ ಆಗಿರ್ಬೋದು, ಅಥವಾ ಒಂದು ಸೋಫಾ ಸೆಟ್ ಆಗಿರ್ಬೋದು, ಅವ್ರಿಗೆ ಬೇಕಾದಂಥ ಡಿಸೈನ್ಗಳನ್ನ ಅದರಲ್ಲಿ ಜೋಡಿಸಿ ಮಾಡಿಕೊಡೋ ವ್ಯವಸ್ಥೆ, ಟಿಪಾಯಿ ಆಗಿರ್ಬೋದು, ಮತ್ತು ಒಂದಿಷ್ಟು ಆರ್ಟಿಸ್ಟಿಕ್ ವ್ಯವಸ್ಥೆ ಸಾಮಾನುಗಳಾಗಿರ್ಬೋದು, ಕಾಟು ಏನೇ ಆಗಿದ್ರೂ ಕೂಡ ಅವನ್ನು ಕೂಡ ನಾವು ಮಾಡಿಕೊಡಬೇಕು ಗ್ರಾಹಕರಿಗೆ. ಮತ್ತು ಉತ್ತಮ ಬೆಲೆಯಲ್ಲಿ ನಾವು ಮಾರ್ಕೆಟಿಗಿಂತ ಕಾಂಪಿಟೇಟಿವ್ ಬೆಲೆ ಕಡಿಮೆ ಬೆಲೆಯಲ್ಲಿ ಕೊಡಬೇಕನ್ನೋ ಒಂದು ದೃಷ್ಟಿಯಿಂದ ಇದು ಮಾಡ್ತೇವೆ. ಯಾಕಂದರೆ ಬೆಳೆದಂಥ ರೈತರಿಗೂ ಒಂದು ನಮಗೆ ಲಾಭ ಆಗುತ್ತೆ, ಮತ್ತು ಗ್ರಾಹಕರಿಗೂ ಗುಣಮಟ್ಟದ ಕಟ್ಟಿಗೆಗಳನ್ನ ನಂಬಿಕೆ ಒಂದು, ಯಾಕಂದರೆ ಮರಗಳು ನಮ್ಮ ಕಣ್ಮುಂದಿದ್ದಾಗ ಒಳ್ಳೆ ಗುಣಮಟ್ಟದ ಕಟ್ಟಿಗೆಗಳನ್ನು ಕೂಡ ಅವ್ರಿಗೆ ಕೊಡಬೇಕನ್ನೋ ಒಂದು ದೃಷ್ಟಿಯಿಂದ. ಮತ್ತು ಮಧ್ಯವರ್ತಿಗಳು ಕೂಡ ನಾನು ಆಗಲೇ ಹೇಳ್ದಂಗೆ 3-4 ಪಟ್ಟು ಲಾಭ ಪಡ್ಕೊಳ್ತಾ ಇದ್ದಾರೆ. 25-30 ವರ್ಷ ಗಂಟಲೇ ಬೆಳೆಸಿ ರೈತರು ಏನು ಕೇಳಿದ ಕೈ ಅವ್ರು ಕೇಳಿದ ರೇಟಿಗೆ ಕಡಿಮೆ ಬಾಯಿ ಬಂದ ರೇಟಿಗೆ ಕೇಳ್ತಾರೆ, ಆ ರೇಟಿಗೆ ಕೊಟ್ಟು ಹೋಗೋ ವ್ಯವಸ್ಥೆ ಆಗ್ತೈತೆ. ಅದಕ್ಕೆ ರೈತರು ಧೈರ್ಯ ಮಾಡಿ ಅವರೇ ಕಟಾವು ಮಾಡಿಸಿ ಪಾಸ್ ಮಾಡಿ ಆನಂತರ ಅದನ್ನು ಬೇರೆ ಬೇರೆ ಇದು ಕನ್ವರ್ಟ್ ಮಾಡಿ ಕೊಡೋಕ್ಕೆ ಸಾಧ್ಯ ಇದೆ. ಆ ಥರ ಮಾಡಿದರೆ ಹೆಚ್ಚು ಲಾಭ ಪಡಿಬೋದು ಅಂತ. ಈಗ ನೆಕ್ಸ್ಟ್ ನೀವು ಅದನ್ನು ಮಷಿನ್ ಎಲ್ಲ ತರೋದು ಒಂದು ಏನಾದರೂ? ಅದು ಇದಕ್ಕೆ ಕೆಲವೊಂದು ಮಷಿನ್ಗಳು ಬೇಕಾಗ್ತವೆ. ಅಲ್ಲಿ ಅದಕ್ಕೆ ನಾವು ಕಟ್ಟಿಂಗ್ ಮಷಿನ್ ಬರ್ತೈತೆ, ರಂಧ ಮಷಿನ್ ಅಂತ, ಅದನ್ನು ಸೈಜಿಗೆ ಚೌಕ ಮಾಡ್ಕೊಳ್ಳೋದಂಥದ್ದು. ಮತ್ತು ಅವನ್ನ ಪಾಲಿಶಿಂಗ್ ಅಂದರೆ ಅವನ ಲೆವೆಲ್, ಈಗ ಉದಾಹರಣೆ ನಿಮಗೆ 3-4 ಇಂಚ್ ದಪ್ಪದ್ದು ಬೇಕು, ಆ ಸೈಜಿಗೆ ಕಟ್ ಮಾಡಿಕೊಡೋಂಥ ಕಟ್ಟರ್ ಮಷಿನ್ ಬರ್ತವೆ, ಅವುಗಳು ಬೇಕಾಗತ್ತೆ. ಮತ್ತು ಅದಕ್ಕೆ ಪಾಸ್ ಮಾಡೋದು, ಬೇರೆ ಬೇರೆ ಥರದ CNC ಮಷಿನ್ಗಳಿರುತ್ತೆ, ಅದರೊಳಗಡೆ ಬೇಕಾದಂಥ ಡಿಸೈನ್ಗಳು ಡೋರಿಗೆ ಮಾಡೋವಂಥದ್ದು ಇರ್ತವೆ, ಅವನ್ನೆಲ್ಲ ಮಾಡೋದಕ್ಕೆ ಸಾಕಷ್ಟು ಮಷಿನ್ಗಳು ಬಂದಿದ್ದಾವೆ. ಅಂಥವನ್ನು ಕೂಡ ಜೋಡಿಸ್ಕೊಂಡ್ರೆ ಹೆಚ್ಚಿಗೆ ಲಾಭ ಸಿಗುತ್ತೆ. ಆ ಥರದ ಮಷಿನ್ಗಳನ್ನ ನಾವು ಜೋಡಿಸ್ಕೊಳ್ಳೋ ತಂದು ನಾವು ಅವನ್ನ ಅವುಗಳಲ್ಲಿ ಜನರಿಗೆ ಯಾವ ಗ್ರಾಹಕರಿಗೆ ನೇರವಾಗಿ ಅವ್ರಿಗೆ ಹೋಗಿ ಅಲ್ಲಿ ತಮ್ಮ ಮನೆಗೆ ಬಳಸ್ಕೊಳ್ಳೋ ರೀತಿಯಲ್ಲಿ ಬೇಕಾದಂಥ ಹಂತಕ್ಕೆ ಅವನ್ನ ಕನ್ವರ್ಟ್ ಮಾಡಿಕೊಡೋದಕ್ಕೋಸ್ಕರ ನಮ್ಮ ಮಷಿನ್ಗಳನ್ನ ಜೋಡಿಸ್ತಾ ಇದ್ದೀವಿ. ಅಂದರೆ ಈಗ ನಿಮಗೆ ಅಂದರೆ ಈಗ ಶೆಡ್ ಮಾಡಲಿಕ್ಕಾಗಿರ್ಬೋದು ಅಂತ ತೋರಿಸಿದ್ರಿ ನಮಗೆ, ಶೆಡ್ಡಿಗೆ ಆಗಿರ್ಬೋದು, ಮತ್ತು ಈಗ ನೆಕ್ಸ್ಟ್ ಮಷಿನ್ಗೆಲ್ಲ ಎಷ್ಟು ಖರ್ಚಾಗ್ಬೋದು ಅಂದರೆ ಈಗ ಇನ್ವೆಸ್ಟ್ಮೆಂಟ್ ಒಬ್ಬರು ರೈತರು ಮಾಡ್ತಾರೆ ಅಂತಂದರೆ ಇವಾಗ ಅವ್ರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಈಗ ಇಲ್ಲಿವರೆಗೆ ಆಗಿದೆ ಮತ್ತು ಎಷ್ಟು ಆಗುತ್ತೆ ಟೋಟಲ್ ಆಗಿ? ಸಾಮಾನ್ಯವಾಗಿ ಒಂದು ಮಷಿನ್ಗಳು ಅಂತ ಬಂದಾಗ ಮಷಿನ್ ಆಯ್ಕೆ ಹೆಂಗಿರುತ್ತೆ ಅಂದರೆ ನಮ್ಮಲ್ಲಿ ಎಷ್ಟು ಉತ್ಪನ್ನ ಇದೆ ಅದನ್ನು ನಾವು ಯಾವ ಹಂತದವರೆಗೂ ಒಯ್ಯಬೇಕು ಅಂದ್ಕೊಂಡಿದ್ದೀವಿ ಆ ಆಧಾರದ ಮೇಲೆ ನೋಡಿದರೆ ನಿಮಗೆ 2.5 ಲಕ್ಷದಿಂದ ಪ್ರಾರಂಭವಾಗಿ ನೀವು ಬರೀ ಮಷಿನ್ ಮೇಲೆ 10 ಲಕ್ಷದವರೆಗೂ ಇನ್ವೆಸ್ಟ್ ಮಾಡ್ಬೋದು. ಮತ್ತು ಶೆಡ್ಡು ಅಂತ ಬಂದಾಗ ನೀವು 2-3 ಲಕ್ಷದಿಂದ ಹಿಡಿದು ನೀವು 10 ಲಕ್ಷದವರೆಗೂ ಇನ್ವೆಸ್ಟ್ ಮಾಡೋ ಅನಿವಾರ್ಯತೆ ಬರ್ಬೋದು. ಅದು ನಿಮ್ಮ ಎಷ್ಟು ಪ್ರಮಾಣದ ಕಟ್ಟಿಗೆ ನಿಮ್ಮಲ್ಲಿ ಐತಿ ಅನ್ನೋ ಆಧಾರದ ಮೇಲೆ ಬರುತ್ತೆ. ಒಬ್ಬ ಸಣ್ಣ ರೈತರು ನಿಮ್ಮಲ್ಲಿ ಒಂದು 500 ಮರ ಇದಾವೆ ಅಂತಂದರೆ ನಿಮ್ಗೆ 500 ಮರಕ್ಕೆ ನಿಮಗೆ 2.5-3 ಲಕ್ಷದ ಮಷಿನ್ ಸಾಕಾಗ್ತವೆ. ಮತ್ತು ಶೆಡ್ ಹಾಕೋದಾದರೆ 3-4 ಲಕ್ಷದ ರೂಪಾಯಿ ಖರ್ಚು ಮಾಡಿ ಒಂದು ಶೆಡ್ ಮಾಡಿಕೊಂಡು ಮತ್ತು ಸಣ್ಣ ಪುಟ್ಟ ಈ ಪರ್ಮಿಷನ್ನು ಕಟ್ಟಿಂಗು ಇದೆಲ್ಲ ಸ್ವಲ್ಪ ನಿಮ್ಮ ಮೇಲಿರುತ್ತೆ. ಒಂದು 10 ಲಕ್ಷ ಇದ್ದರೆ ಒಂದು 500 ಮರಗಳನ್ನ ಕಟಾವು ಮಾಡಿಕೊಂಡು ಬರೀ ನಿಮಗೆ ನೀವು ಕಟ್ ಮಾಡಿ ನಿಮಗೆ ಸ್ಟ್ರೇಟ್ ಇರೋ ಕಟ್ ಮಾಡಿ ಮೇಲೆ ಉಳಿಯೋಂಥ ಕಟ್ಟಿಗೆಯಲ್ಲೇ ನಿಮ್ಮ ಖರ್ಚುಗಳು ಸಾಮಾನ್ಯವಾಗಿ ಹೋಗೋ ಸಾಧ್ಯತೆ ಇರ್ತದೆ. ನಿಮಗೆ ಸ್ಟ್ರೇಟ್ ಇರೋ ಮರ ಕಟ್ ಮಾಡಿ ತೆಗೆದ ಮೇಲೆ ಕೂಡ ಸಾಕಷ್ಟು ಸೈಡ್ ತೊಂಗೆ ಎಲ್ಲ ಉಳಿತೈತಿ, ಆಮೇಲೆ ಒಂದು ಅಲ್ಲಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಈಗ ಕೆಲವೊಂದು ಕಿಟಕಿ ಚೌಕಟ್ಟುಗಳು, ಯಾಕಂದರೆ ಕಟ್ಟಿಗೆ ಒಳ್ಳೆ ಕೆಚ್ಚು ಬಂದಿರುತ್ತೆ, ಕೊನೆ ತುದಿವರೆಗೂ ನಿಮ್ಗೆ ಕೆಚ್ಚಿರುತ್ತೆ ಕಟ್ಟಿಗೆ ಮರಗಳು, ವಯಸ್ಸಾಗಿರೋದ್ರಿಂದ ಮರ ವೇಸ್ಟ್ ಆಗಲ್ಲ, ಅದನ್ನು ಬಳಸ್ಕೋಬೋದು ಬಳಸ್ಕೋಬೋದು. ಅದು ಅವುಗಳಲ್ಲಿ ಕೆಲವೊಂದು ಕಿಟಕಿ ಪಟ್ಟಿಗಳನ್ನ ಮಾಡ್ಬೋದು, ಸ್ವಲ್ಪ ದಪ್ಪ ಟಂಗೆಗಳು, ಭಾಳ ಸಣ್ಣ ತೆಳ್ಳುವೆಲ್ಲ ಬರಲ್ಲ, ಒಂದು 4 ಇಂಚ್ ದಪ್ಪ ಇರುವಂಥ ಕಟ್ಟಿಗೆಗಳನ್ನ ಕೂಡ ಸಾಕಷ್ಟು ಸಾಮಾನುಗಳನ್ನ ಮಾಡಿ ಬಳಸ್ಕೋಬೋದು. ವ್ಯಾಪಾರಸ್ಥರಿಗೆ ನಾವು ಕೊಟ್ಟರೆ ಅವರು ನಿಮಗೆ ನೆಟ್ ಸ್ಟ್ರೇಟ್ ಇರೋದು ಬಿಟ್ಟು ಆ ಸೈಡ್ ಎಲ್ಲ ಇರೋದಲ್ಲ ಅದೆಲ್ಲ ಅವ್ರಿಗೆ ಲೆಕ್ಕಕ್ಕೆ ಬರೋಲ್ಲ, ಅವ್ರು ಜಲಾವ್ ಅಂತ ಕಟಾವು ವೇಸ್ಟ್ ಅಂತ ತೊಗೊಳ್ತಾರೆ ಅವ್ರು, ಅವಾಗ ಅದು ಬೆಳೆದಂಥ ರೈತರಿಗೆ ಲಾಸ್ ಆಗುತ್ತೆ. ಹಾಗಾಗಿ ನಾವು ರೈತರು ಮೌಲ್ಯವರ್ಧನೆಗೆ ಮನಸ್ಸು ಮಾಡಬೇಕು, ಅಥವಾ ಒಬ್ಬ ರೈತರಿಗೆ ಆಗಲ್ಲ ಅಂತ ಅನ್ನೋ ಸ್ಥಿತಿ ಇದ್ದರೆ ಸುತ್ತಮುತ್ತ ಮರಗಳನ್ನ ಬೆಳೆದಿರೋಂಥ ಒಂದು 2-3 ಜನ ರೈತರು ಸೇರಿಕೊಂಡು ಈ ಥರದ ಪ್ರಯತ್ನಗಳು ಮಾಡ್ಬೋದು, ಅಥವಾ ಕೆಲವೊಂದು ರೈತರ ಗುಂಪುಗಳು ಮಾಡಿಕೊಂಡು ಮಾಡೋ ಸಾಧ್ಯತೆ ಇದೆ, ಅಥವಾ ರೈತರ ಉತ್ಪಾದಕ ಕಂಪನಿಗಳ ಮೂಲಕ ಈ ಥರದ್ದು ಮಾಡೋ ಸಾಧ್ಯತೆ ಇದೆ. ಆ ಕಡೆ
ಗಮನ ಹರಿಸಿದರೆ ರೈತನಿಗೆ ಬೆಳೆದವ್ರಿಗೆ ಹೆಚ್ಚು ಲಾಭ ಉಳಿಯೋ ಸಾಧ್ಯತೆ ಉಳಿತೈತೆ, ಗ್ಯಾರಂಟಿ. ಆ ಥರ ನಾವು ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ, ಅದು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ನನಗೆ ಇದು ಮೌಲ್ಯವರ್ಧನೆ ಅಂತ ತಕ್ಷಣ ನಾವು ಏನಂತಂದರೆ ಬೇರೆ ಬೇರೆ ಬೆಳೆಗಳೆಲ್ಲ ಕೇಳ್ತಾ ಇರ್ತೀವಿ. ನೇರವಾಗಿ ಮಾರಾಟ ಮಾಡಿದೆ ನೀವೇ ಮೌಲ್ಯವರ್ಧನೆ ಮಾರಾಟ ಮಾಡಿದರೆ ಅದರ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಆದಾಯ ಅಂತಂತೇಳಿ. ಇಲ್ಲೇ ಸಾಗುವಾನಿ ತೇಗನ ಇದೆಯಲ್ಲ, ತೇಗನು ಸಹ ಇವರು ಮೌಲ್ಯವರ್ಧನೆ ಮಾಡೋಕ್ಕೆ ನಿಂತಿದ್ದಾರೆ. ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ ಇವಾಗ, ಅಂದರೆ ಈಗ ಶೆಡ್ ಎಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಏನಂತಂದರೆ ಒಂದು ಮಷಿನ್ ತಂದು ಕೆಲಸ ಶುರುವಾಗಬೇಕು ಅಷ್ಟೇ. ಇವ್ರ ಪ್ರಕಾರ ಒಂದು ಮರದಿಂದ ಅಂದರೆ ಟೋಟಲಾಗಿ ಒಂದು ಇವರಿಗೆ ಅಥವಾ ಲಾಭ ಎಷ್ಟು ಬರುತ್ತಿತ್ತಲ್ಲ ಮೊದಲು, ಅದಕ್ಕಿಂತ 3-4 ಪಟ್ಟು ಜಾಸ್ತಿ ಬರುತ್ತೆ ಅನ್ನೋದು ಅವರೊಂದು ಅಭಿಪ್ರಾಯ. ಸೊ ಮುಂದೆ ಅದು ಕೆಲಸ ಶುರುವಾದ ಮೇಲೆ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಅವ್ರನ್ನ ನಾನು ಪರಿಚಯ ಮಾಡ್ತೀನಿ. ಅದು ನೆಕ್ಸ್ಟ್ ಅವ್ರಿಗೆ ಎಷ್ಟು ಲಾಭ ಆಗ್ತಿದೆ ಏನು ಇತ್ತು ಅಂತಂತೇಳಿ ಅದನ್ನೆಲ್ಲ ನಾನು ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ. ನೀವು ಯೋಚನೆ ಮಾಡ್ತಿರಬಹುದು ಇವರಿಗೆ ಎಷ್ಟು ಲಾಭ ಬರಬಹುದು ಅಂತ. ರೈತರು ಹೇಳಿದ ಹಾಗೆ ಅವರ ನಿರೀಕ್ಷೆ ಹೀಗಿದೆ. ಇಲ್ಲಿರೋದು 6 ಎಕರೆಯಲ್ಲಿ ಅಂದಾಜು 2,000 ಮರಗಳು, ಆದರೆ ಸಿಗೋದು ಅಂದಾಜು 1,500 ಗಟ್ಟಿಮುಟ್ಟಾದ ಮರ. ಪ್ರತಿ ಮರದಿಂದ ಸರಾಸರಿ 10 ಘನಫೂಟ್ ಕಟ್ಟಿಗೆ ಸಿಕ್ಕರೂ ಒಟ್ಟು ಉತ್ಪಾದನೆ 15,000 ಘನಫೂಟ್ ಆಗುತ್ತೆ. ಪ್ರತಿ ಘನಫೂಟ್ ಕಟ್ಟಿಗೆ ಕನಿಷ್ಠ 3,000 ಮಾರಾಟವಾದರೆ ಒಟ್ಟು 4,50,00,000 ರೂಪಾಯಿ ಆದಾಯ. ಇದರಲ್ಲಿ ಬಂಡವಾಳ ಸೇರಿ 50,00,000 ತೆಗೆದ್ರೆ ರೈತರ ಕೈ ಸೇರುವ ನಿವ್ವಳ ಲಾಭ 4,00,000,000 ರೂಪಾಯಿ. ಈ ಬಗ್ಗೆ ಅನುಮಾನವಿದ್ದಲ್ಲಿ ರೈತರನ್ನೇ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.